ಓಕೆ, ಮೋದಿ ತಮಿಳುನಾಡಿನ ತಿರುಚುನಪಲ್ಲಿಯಲ್ಲಿರುವ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ದರ್ಶನವನ್ನ ಅಂದ್ರೆ ಆ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಕಾರ್ಯಕ್ರಮದ ಯಜಮಾನ್ ಆಗಿದ್ದಾರೆ ಮೋದಿ, ಅವರೇ ಅವತ್ತಿನ ನೇತೃತ್ವವನ್ನು ವಹಿಸ್ಕೊಳ್ತಾ ಇದ್ದಾರೆ. ಇನ್ನೊಂದು, ಅವರು ಬಹಳ ಕಟ್ಟುನಿಟ್ಟಿನ ವ್ರತದಲ್ಲಿದ್ದಾರೆ. ಆ ವ್ರತದಲ್ಲಿ ಇದು ಕೂಡ ಒಂದು ಬರುತ್ತೆ, ಅಂದ್ರೆ ಒಂದು ಒಂದು ಸತ್ಯವನ್ನೇ ನುಡಿಬೇಕು, ಬೇರೆಯವರ ವಸ್ತುಗಳಿಗೆ ಆಸೆ ಪಡಬಾರ್ದು, ಮತ್ತೊಂದು ಸಾಧ್ಯವಾದಷ್ಟು ದೇವಾಲಯಗಳಿಗೆ ಹೋಗಿ ಒಂದು ಭೇಟಿ ಕೊಟ್ಟು ಬರ್ತಾ ಇರಬೇಕು, ದರ್ಶನವನ್ನ ಪಡೆದುಕೊಳ್ತಾ ಇರಬೇಕು, ಇವೆಲ್ಲವೂ ಕೂಡ ಕಟ್ಟುನಿಟ್ಟಿನ ಒಂದು ಏನು ವ್ರತ ಮಾಡ್ತಾ ಇದ್ದಾರೆ. ಅದರಲ್ಲಿ ಇದೆ, ಬರೀ ಅವರು ಘನಾಹಾರವನ್ನು ತ್ಯಜಿಸಿದ್ದಾರೆ, ಬರೀ ಎಳ್ನೀರು ಕುಡ್ಕೊಂಡಿದ್ದಾರೆ, ನೆಲದ ಮೇಲೆ ಮಲ್ಕ್ತಾ ಇದ್ದಾರೆ ಅಂತಲ್ಲ, ಅದರಲ್ಲಿ ಆ ಒಂದು ಕಟ್ಟುನಿಟ್ಟಿನ ವ್ರತದಲ್ಲಿ ಇವು ಕೂಡ ಸೇರ್ಕೊಂಡಿದೆ. 11 ದಿನಗಳ ಯಮ ನಿಯಮ ಅಂತ ಅದಕ್ಕೊಂದು ಪಾಲನೆ ಇದೆ. ಅದು ಅಂದರೆ ಅದು ಅದನ್ನು ಬಹಳ ಅಚ್ಚುಕಟ್ಟಾಗಿ ಪಾಲಿಸ್ತಾ ಇದ್ದಾರೆ ಮೋದಿ ಅವರು. ಅದಕ್ಕೆ ಅದರ ಒಂದು ಭಾಗವಾಗಿ ಇದೀಗ ತಮಿಳುನಾಡಿನ ತಿರುಚುನಪಲ್ಲಿಯಲ್ಲಿರುವಂತಹ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಹೋಗಿ ಭೇಟಿ ಕೊಟ್ಟು ದರ್ಶನವನ್ನು ಮಾಡ್ಕೊಂಡು ಬಂದಿದ್ದಾರೆ ದೇಶದ ಪ್ರಧಾನಿ ಮೋದಿ.